ಇಡೀ ರಾಜ್ಯದಲ್ಲಿ ಕುತೂಹಲ ಇರೋದು ಕರ್ನಾಟಕದ ಟ್ಯಾಲಿ ಏನಾಗಬಹುದು ಅಂತ ಕಮಲ ಪಡೆ ಹಾಗೂ ಕಾಂಗ್ರೆಸ್ ನಾಯಕರು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವ್ರ ಪ್ರಕಾರ ಏನ್ ಭೇಟ್ ಮಾಡ್ತಾ ಇದ್ದಾರೆ ಕಮಲ ಪಡೆಯ ಪ್ರಕಾರ ಕರ್ನಾಟಕದಲ್ಲಿ ಮೈತ್ರಿಗೆ ಎಷ್ಟು ಸೀಟು ದಕ್ಕಬಹುದು ಕೈ ಲೆಕ್ಕಾಚಾರದಂತೆ ಕಾಂಗ್ರೆಸ್ನವರು ಗೆಲ್ಲೋದೆಷ್ಟು ಯಾವ ಪಕ್ಷದ ಮತಗಳಿಂದ ಅಂತಿಮ ಫಲಿತಾಂಶದ ಹತ್ತಿರ ಇರುತ್ತೆ ಅಂದ್ರೆ ರಿಯಲಿಸ್ಟಿಕ್ ನಂಬರ್ ಯಾರ ಹತ್ರ ಇದೆ ಯಾವ ಪಕ್ಷಕ್ಕೆ ಮತದಾರ ಶಾಕ್ ಕೊಡ್ಲಿದ್ದಾನೆ ಯಾವ ಪಕ್ಷದ ಲೆಕ್ಕ ಪಕ್ಕಾ ಆಗತ್ತೆ ಈ ಕುತೂಹಲ ಅಂತೂ ಇದ್ದೇ ಇದೆ ಹಾಗಾದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಬಿಜೆಪಿಯ ಲೆಕ್ಕಾಚಾರ ಏನು ಫಿಫ್ಟಿ ಫಿಫ್ಟಿ ಅಂತ ಇರೋದು ಎಷ್ಟು ಕ್ಷೇತ್ರಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಗೆಲ್ತೀವಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇರೋದು ಹದಿನಾರರಿಂದ ಹದಿನಾರು ಕ್ಷೇತ್ರಗಳನ್ನ ಮಿನಿಮಮ್ ಹದಿನಾಲ್ಕು ಮ್ಯಾಕ್ಸಿಮಮ್ ಹದಿನಾರು ಕ್ಷೇತ್ರ ನಮ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದ್ರೆ ಹದಿನಾರು ಕ್ಷೇತ್ರ ಅಂತ ಹೇಳ್ತಾ ಇದಾರೆ ಫಿಫ್ಟಿ ಫಿಫ್ಟಿ ಅಂದ್ರೆ ಟಫ್ ಫೈಟ್ ಇರುವಂತಹ ಕ್ಷೇತ್ರಗಳು ಕಾಂಗ್ರೆಸ್ನ ಪ್ರೆಡಿಕ್ಷನ್ ಪ್ರಕಾರ ಎಂಟು ಅನ್ನೋದು ಇದು ಕಾಂಗ್ರೆಸ್ನವರು ಅವರ ಸರ್ವೆಯನ್ನ ಮಾಡಿ ಅವರ ಕಾರ್ಯಕರ್ತರ ಹತ್ರ ಮಾತಾಡಿ ಕಂಡುಕೊಂಡಿರುವಂತಹ ಲೆಕ್ಕ ಹಾಗಾದ್ರೆ ಬಿಜೆಪಿ ಲೆಕ್ಕಾಚಾರ ಏನು ಮೈತ್ರಿಯ ಗೆಲುವು ಮಿನಿಮಮ್ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಮ್ಯಾಕ್ಸಿಮಮ್ ಇಪ್ಪತ್ತೆರಡು ಕ್ಷೇತ್ರಗಳನ್ನ ಗೆಲ್ತೀವಿ ನಾವು ಅನ್ನುವಂತಹ ಕಾನ್ಫಿಡೆನ್ಸ್ ಬಿಜೆಪಿ ನಾಯಕರಿಗಿದೆ ಅಂದ್ರೆ ಬಿಜೆಪಿ ಪ್ಲಸ್ ಜೆಡಿಎಸ್ ಅಂತ ಇನ್ನು ಟಫ್ ಇರುವಂತಹ ಕ್ಷೇತ್ರಗಳು ಐದು ಫಿಫ್ಟಿ ಫಿಫ್ಟಿ ಅನ್ನುವಂತಹ ಕ್ಷೇತ್ರಗಳು ಐದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಆಗ್ತಾ ಇದೆ ಹಾಗಾದ್ರೆ ಅವರ ನಿಮ್ಮ ನಂಬರ್ ಏನು ನಿಮ್ದು ರಿಯಲಿಸ್ಟಿಕ್ ನಂಬರ್ ಏನು ಅಂತ ನಿಮ್ ಪಕ್ಷದ ನಾವು ಹೇಳ್ತಾ ಇದ್ವಿ ಬಟ್ ಒಂದಷ್ಟು ಆಯ್ತು ಇಲ್ಲ ನಾವು ಹೇಳಿದ್ದು ನಿಮ್ಗೆ ನಮ್ಮ ಟಾರ್ಗೆಟ್ ಇದ್ದು ಇಪ್ಪತ್ತು ಸೀಟು ಚುನಾವಣೆ ಆದ ನಂತರ ಬೂತ್ ಮಟ್ಟದಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ಸ್ ಪ್ರಕಾರ ಹದಿನಾಲ್ಕರಿಂದ ಹದಿನಾರು ಸೀಟ್ ಗೆಲ್ತಕ್ಕಂಥದ್ದು ಖಚಿತ ಅದರಲ್ಲಿ ಎಂಟು ಸೀಟ್ ಇಡ್ತು ಟಫ್ ಫೈಟ್ ಇಡ್ತಕ್ಕಂಥ ನಿಜ ಆದ್ರೆ ವಿ ಮೇ ಸರ್ಪ್ರಾಸ್ ಸಿಕ್ಸ್ಟೀನ್ ಆಲ್ಸೋ ಬಿಕಾಸ್ ಪೀಪಲ್ ಎಲ್ಲ ಸರ್ವೇಸ್ ನೋಡಿ ಮುನ್ನೂರು ಸೀಟ್ ಕೊಡೋದ್ರಲ್ಲಿ ನರೇಂದ್ರ ಮೋದಿ ಮುನ್ನೂರ ಐವತ್ತಾರು ಸೀಟ್ ತಗೊಂಡ್ರು ಅದೇ ರೀತಿ ಕರ್ನಾಟಕದಲ್ಲಿ ಹದಿನಾರು ಅಂತ ಏನ್ ಹೇಳ್ತಾ ಇದೀವಿ ನಾವು ನಾವು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಅದು ಡೆಫಿನೆಟ್ ನಾಟ್ ಲೆಸ್ಟೀನ್ ಸೀಟ್ಸ್ ಸರ್ ಸರ್ ಈಗ ನಿಮ್ ಬೆಟ್ಟಿ ಏನ್ ಸರ್ ಈಗ ಆಲ್ಮೋಸ್ಟ್ ಎಲ್ಲಾ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇರೋದು ಇಪ್ಪತ್ತ್ ಮೂರು ಹೈಯಸ್ಟ್ ನಿಮಗೆ ಕೊಡ್ತಾ ಇದ್ದಾರೆ ಇಪ್ಪತ್ತು ಮಿನಿಮಮ್ ಕೊಡ್ತಾ ಇದಾರೆ ಸೊ ನಿಮ್ ಪ್ರೆಡಿಕ್ಷನ್ ಏನು ಏನ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಾ ಇದೆ ನಮಗೆ ಚುನಾವಣೆ ಪೂರ್ವದಲ್ಲಿ ಆರು ತಿಂಗಳು ಮೊದ್ಲೇನೆ ನಮ್ದು ಬೂತ್ ಸಮಿತಿಯಿಂದ ಇಟ್ಕೊಂಡು ಸರಿ ಪೇಜ್ ಪಣಮುಖಿಂದ ಇಟ್ಕೊಂಡು ಶಕ್ತಿ ಕೇಂದ್ರದ ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥ ನಮ್ಮ ನಮ್ಮದು ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆಧಾರದ ಮೇಲೆ ಜೊತೆಯಲ್ಲಿ ನಮ್ಮ ಆರ್ಗನೈಜೇಷನು ಮತ್ತು ಕೇಂದ್ರ ಸರ್ಕಾರ ಸಾಧನೆಗಳ ಜನತೆ ಮಧ್ಯದಲ್ಲಿ ನಾವು ತೆಗೆದುಕೊಂಡು ಮುಡಿಸಿರ್ತಕ್ಕಂಥದ್ದು ಏನೇನು ಕೆಲಸ ಆಗಿದೆ ಅಂತ ಒಂದಲ್ಲ ಒಂದು ರೀತಿಯಲ್ಲೇ ಈ ದೇಶದಲ್ಲೂ ಒಬ್ಬ ವ್ಯಕ್ತಿ ಫಲಾನುಭವಿ ಆಗಿದ್ದಾನೆ ಕೇಂದ್ರ ಸರ್ಕಾರದ ಫಲಾನುಭವಿ ಆಗಿದ್ದಾನೆ ಆ ನಿಟ್ಟಿನಲ್ಲಿ ಜನ ಇದು ರಾಷ್ಟ್ರೀಯ ಚುನಾವಣೆ ಅಂತ ಹೇಳ್ಕೊಂಡು ಲೀಡರ್ಲೆಸ್ ಪಾರ್ಟಿ ಅದು

ಲೀಡರ್ ಹೇಳ್ತಿ ಬಾಲ್ ಆಡ್ಕೊಂಡು ಹೋಗಿದ್ರಲ್ಲ ಅದಕ್ಕೆ ಕುಮಾರಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಲೀಡರ್ ಮಲ್ಲಿಕಾರ್ಜುನ ಗೆದ್ದಿರೋ

ಇದು ರಾಷ್ಟ್ರೀಯ ಚುನಾವಣೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಕನ್ಸಿಡರ್ ಮಾಡ್ಲಿಲ್ಲ ನಾವು ರಾಷ್ಟ್ರೀಯ ಚುನಾವಣೆ ಅಂತ ಹೇಳ್ಕೊಂಡು ನಮ್ಮ ಸಂಘಟನೆ ಆಧಾರ ಮತ್ತು ನಮ್ದು ಟೆನ್ ಇಯರ್ಸ್ ಅಚೀವ್ಮೆಂಟ್ ಏನಿದೆ ಜನಕ್ಕೆ ಒಂದಲ್ಲ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿಂದ ಫಲಾನುಭವಿಗಳಾಗಿದ್ದಾರೆ ಈ ಸಂಕಷ್ಟ ಕಾಲದಲ್ಲಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನಡೆಕೊಂಡಿದ್ದ ರೀತಿ ನೀತಿಗಳು ಜನತೆಗೆ ಸ್ಪಂದಿಸಿರ್ತಕ್ಕಂಥ ಸರ್ ಮೇಜರ್ ಆಗಿ ಜನ ನಮ್ಮನ್ನ ಗುರುತಿಸ್ತಾ ಇರೋದು ಬಿಜೆಪಿ ಪರವಾಗಿ ಬರ್ತಾ ಇರ್ತಕ್ಕಿಲ್ಲ ನೀವು ಬರೀ ಶ್ರೀಮಂತರ ಪರವಾಗಿದ್ದೀರಾ ಯಾರು ಬಡವರ ಯಾವುದಿಲ್ಲ ಹೇಳಿ ಹೇಳಿ ಯಾವುದಿಲ್ಲ ಹೇಳಿ ಸರ್ ಬಡವ್ರ ಪರವಾಗಿ ಯಾವ್ದು ನಾವು ಮಾಡಿಲ್ಲ ರೈತರು ಕೊಟ್ಟು ಜನ ನೋಡ್ಲಿಲ್ಲ ನಾಗರಾಜ್ ನಿಮ್ಗೆ ಸರ್ ನಮ್ಮ ಬಿಜೆಪಿ ಸರ್ಕಾರ ಕೊಟ್ಟು ನ್ಯಾಷನಲ್ ಡಿಸಾಸ್ಟರ್ ನಾಗರಾಜ್ ಯಾದವ್ ಸರ್ ಮೈ ಹಂಬಲ್ ರಿಕ್ವೆಸ್ಟ್ ನಿಮ್ ನಿಮ್ ಟೈಮ್ ಬಂದಾಗ ನೀವು ಪಾಯಿಂಟ್ ಟು ಪಾಯಿಂಟ್ ಬರ್ಲಿ ಇಲ್ಲಾಂದ್ರೆ ಸಬ್ಜೆಕ್ಟ್ ಡಿಬೇಟ್ ಆಗೋದಿಲ್ಲ ಡಿಬೇಟ್ ಏನೇ ಹೇಳ್ತಾ ಇದೀನಿ ಹೌದು ಆಯ್ತು ನಾಗರಾಜ್ ಸರ್ ಇಟ್ಸ್ ಮೈ ರಿಕ್ವೆಸ್ಟ್ ಆಯ್ತು ನೀವು ಟೈಮ್ ನಿಮಿಷ ಶಂಕರ್ ಶೆಟ್ಟಿ ಸರ್ ಈ ಈ ವಿಚಾರದಲ್ಲಿ ಬರೋದಾದ್ರೆ ಪದೇ 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 ಹಲವು ಟೀಕೆಗಳನ್ನ ಈ ಬಾರಿ ಚುನಾವಣೆಗಳಲ್ಲಿ ಎದುರಿಸಿದ್ದಾರೆ ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಸೊ ಕಾಂಗ್ರೆಸ್ ಬಿಲೀವ್ ಇರೋದು ಗ್ಯಾರಂಟಿಗಳ ಆಧಾರದ ಮೇಲೆ ವೋಟ್ ಹಾಕ್ತಾರೆ ಅಂತ ಹೇಳಿ ಬಟ್ ಗ್ಯಾರಂಟಿಗಳ ಆಧಾರದ ಮೇಲೆ ಓಟ್ ಹಾಕಿದ್ರೆ ಹದಿನಾಲ್ಕರಿಂದ ಹದಿನಾರು ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ನ ಆಂತರಿಕವಾಗಿದೆ ಬಟ್ ಇಪ್ಪತ್ತಿ ಬರುತ್ತೆ ಅಂತಂದಾಗ ವಿಧಾನಸಭೆಯಲ್ಲಿ ಇರೋದು ಲೋಕಸಭೆಯಲ್ಲಿ ಆಗ್ಬಿಡತ್ತಾ ಬಿಜೆಪಿಗೆ ಅರುಣ್ ಈಗ ನಾವು ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡ್ತಿದ್ದೆ ಹೌದಲ್ವಾ ಪ್ರೊಬಬ್ಲಿ ದಿಸ್ ದ ಲಾಸ್ಟ್ ಲೋಕಸಭಾ ಎಕ್ಸಿಟ್ ಪೋಲ್ ಡಿಸ್ಕಶನ್ ಕಾಂಗ್ರೆಸ್ ಪಾರ್ಟಿದ ಲೆಕ್ಕಾಚಾರ ಹದಿನಾಲ್ಕರಿಂದ ಹದಿನಾರು ಬಿಜೆಪಿ ನಂಬರ್ಸ್ ಗಳಿದೆ ಅದ್ರ ಮೇಲೂ ಹೋಗ್ತಾ ಇದ್ದೀನಿ ಪ್ರಿಫಿಕ್ಸ್ ಆಗಿ ಹೇಳ್ತೇನೆ ನಾನು ಲೋಕಸಭೆ ಇಲೆಕ್ಷನ್ ನಮ್ಮ ಎಲ್ಲ ರೇಟ್ ನಮ್ಗೆ ಈ ಸಲ ಮಾತ್ರ ಚಾನ್ಸ್ ಸಿಗೋದು ನೆಕ್ಸ್ಟ್ ಲೋಕಸಭಾ ಇಲೆಕ್ಷನ್ ವಿಲ್ ಲೋಕಸಭಾಂಗ್ ವಿತ್ ಎಸೆಂಬ್ಲಿ ಇಲೆಕ್ಷನ್ ಯು ಅಗ್ರಿ ಯಾಕಂದ್ರೆ ಒನ್ ನೇಷನ್ ಒನ್ ಪೋಲ್ ನೆಕ್ಸ್ಟ್ ನಿಮಗೆ ನಮ್ಮ ನಮ್ಮ ಮೋಸ್ಟ್ಲಿ ನಮ್ಮ ಲೈಫ್ ಲಾಂಗ್ ನಮಗೆ ಇಂಡಿಪೆಂಡಾಗಿ ಒಂದು ಲೋಕಸಭೆಯಲ್ಲಿ ಎಕ್ಸಿಟ್ ಪೋಲ್ ಡಿಸ್ಕಷನ್ ಮಾಡಲಿ ಇನ್ನೂ ಸಿಗೋಲ್ಲ ಇನ್ನೂ ಲೋಕಸಭೆಗೆ ಜಾಸ್ತಿನೇ ಸೀಟ್ ಆಗುತ್ತೆ ಆಗಲ್ಲ ನಾನು ಹೇಳಿದೆ ಅರ್ಥ ಆಯ್ತು ನಿಮಗೆ ಈಗ ಹೇಳ್ತೇನೆ ನೋಡಿ ಒನ್ ನೇಷನ್ ಒನ್ ಪೋಲ್ ತರ್ತಾರೆ ನೆಕ್ಸ್ಟ್ ಆಗ ನಿಮಗೆ ಅಸೆಂಬ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಒಟ್ಟಿಗೆ ಆಗ್ತದೆ ಆಗ ಹೆಚ್ಚಿನ ಡಿಸ್ಕಶನ್ ಪಾರ್ಲಿಮೆಂಟ್ ಫಿಗರ್ ಮೇಲೆ ಹೋಗಲ್ಲ ಎಲ್ಲ ಎಸ್ ಎಂಬ್ಲಿ ಡೀರ್ ಆಮ್ ಐ ರೈಟ್ ಎಸೆಂಬ್ಲಿ ಫಿಗರ್ ಮೇಲೆ ಡಿಸ್ಕಶನ್ ಆಗ್ತಾರೆ ಸೊ ದಿಸ್ ಮೇ ಬಿ ದಿ ಸಿಂಗಲ್ ಆಗಿ ನಾವು ಡಿ ಎಸ್ ಪಾರ್ಲಿಮೆಂಟ್ ಎಲೆಕ್ಷನ್ ಡಿಸ್ಕಸ್ ಮಾಡಿ ಎಲಬರೇಟೆ ದಿಸ್ ಮೇ ಬಿ ದಿ ಲಾಸ್ಟ್ ನಿಮ್ಮ ಲೈಫ್ ಪ್ರೈಮಲ್ಸ್ ಅಲ್ಲ ಸಂಬಂಧ ಲೈಫ್ ಪ್ರೈಮಲ್ಸ್ ಅಲ್ಲಿ ಕೇಳಿ ಬರ್ತದೆ ನನಗೆ ಪಾಯಿಂಟ್ ಸಿ ಆಯ್ತಲ್ಲ ಈಗ ನೀವು ಕಮೆಂಟಲ್ಲಿ ಈ ರೀತಿ ಮಾಡಿದ್ರೆ ಅಂತ ನಾ ದಿಸ್ ಇಸ್ ಎ ಮೆಚ್ಚುರಿಟಿ ಇವತ್ತು ಏನು ಹೇಳಿದ್ರು ಗೊತ್ತಾ ಸೋನಿಯಾ ಗಾಂಧಿ ವೈಟೆಡ್ ವಾಚ್ ಅಂತ ಹೇಳಿದ್ರಿ ದಸ್ ಇಸ್ ಮೆಚೂರಿಟಿ ದಟ್ಸ್ ಇಸ್ ರೈಟ್ ಆನ್ಸರ್ ಐ ಅಪ್ರಿಷ್ ಐ ಸಲ್ಯೂಟ್ ಟು ದಟ್ ಲೇಡಿ ಅವ್ರು ಹೇಳ್ತಾರೆ ಎಕ್ಸಿಟ್ ಪೋಲ್ ನಿಮ್ಗೆ ಹೋಗಿ ಇದು ಒನ್ ವೈಟೆಡ್ ವಾಚ್ ಸಾಕಲ್ಲ ಐ ಸೆಲ್ಯೂಟ್ ಟು ಹರ್ ಯಾವ ಕಾಂಪ್ಲಿಕೇಶನ್ ಇಲ್ಲ ಮುಗಿತಲ್ಲಿ ಸಿ ವಿ ವಾಂಟೆ ಎಕ್ಸ್ಪೆಕ್ಟ್ ದ ಸಚ್ ಕೈಂಡ್ ಆಫ್ ಆನ್ಸರ್ಸ್ ಇರ್ತೈತಲ್ಲ ಆ್ಯಕ್ಚುಲಿ ಏನೇನು ಯಾರೇ ಹೇಳಿ ಸೊ ಇದೆಲ್ಲ ಉಂಟಲ್ಲ ಎಕ್ಸಿಟ್ ಪೋಲಲ್ಲಿ ಈ ರೀತಿ ನಾನು ಹೇಳಿದಲ್ಲ ಈಗ ಸೊ ಯಾಕೆ ಗೊತ್ತಾ ಇದು ಏನೈತೆ ಎಕ್ಸ್ ಅಂದರೆ ಒಂದು ರೀತಿ ಆರ್ಗ್ಯುಮೆಂಟ್ ಹೋಗಬಹುದು ಇದು ನಾಳೆಗೆ ಇಟ್ ವಿಲ್ ಬಿ ಕನ್ಕ್ಲೂಡೆಡ್ ಹೌದಲ್ವಾ ನಾಳೆಗೆ ಇಟ್ ವಿಲ್ ಬಿ ಬೆಳಗ್ಗೆ ಯಾಕೆ ನಾಳೆ ಬೆಳಗ್ಗೆ ಏನಕ್ಕೆ ನಾಳೆ ಒಂದು ಹನ್ನೆರಡು ಒಂದು ಗಂಟೆಗೆಲ್ಲ ಫಿನಿಶ್ ಆಗಿಬಿಡ್ತದೆ ಹೌದಲ್ಲ ಸೊ ಇದು ಎಕ್ಸಿಟ್ ಪೋಲಿಗೆ ಡಿಸ್ಕಸ್ ಮಾಡೋ ಅಲ್ಲ ಸಿಕ್ ಎಕ್ಸಿಟ್ ಪೋಲ್ ಕೊಟ್ಟವ್ರನ್ನು ನಾವು ಯಾರು ಕರೆಕ್ಟ್ ಕೊಡ್ತಾರಾ ನಾವು ಅವರನ್ನು ಬೆಂಬಲಿಸಬೇಕು ಅವರು ಅವರ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕರೀತೇನೆ ಈಗ ನೀವು ಮ್ಯಾನ್ ಆಫ್ ದಿ ಸೀರೀಸ್ ಬೇಕಾದ್ರೆ ಮೋದಿ ಅವರು ಕೊಡಿ ಯಾಕಂದ್ರೆ ಎಂಡ್ ಆಫ್ ದಿ ನಾಳೆ ಗೊತ್ತಾಗುತ್ತೆ ನಮ್ ಗೊತ್ತಲ್ಲ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಐ ಪಿ ಎಲ್ ಎಲ್ಲ ಮ್ಯಾನ್ ಆಫ್ ದಿ ಸಿರೀಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಇಲ್ಲಿ ಕೇಳಿ ನನ್ನ ಪ್ರಕಾರ ಮ್ಯಾನ್ ಆಫ್ ದಿ ಸೀರೀಸ್ ನನ್ನ ಪ್ರಕಾರ ಇದು ಮೈ ಓನ್ ಒಪಿನಿಯನ್ ಮ್ಯಾನ್ ಆಫ್ ದಿ ವಾ ಮೋದಿ ಅವರು ಹೋಗಿದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಗೋ ಟು ಪ್ರದೀಪ್ ಗುಪ್ತಾ ಅಂತ ಹೇಳ್ತೇನೆ ನಾನು ಯಾಕೆ ಗೊತ್ತಾ ಅಷ್ಟೊಂದು ಕೊಡ್ತಾರೆ ಮಾರ್ರೆ ಎಷ್ಟು ಕಾನ್ಫಿಡೆಂಟ್ ಕೊಡ್ತಾರೆ ಅಂದ್ರೆ ನಾನು ಹೇಳಿದೆ ನಿಮಗೆ ಎಕ್ಸಾಂಪಲ್ ಯಾರಿಗಲ್ಲ ಕಾನ್ಸ್ಟರ್ ಹೇಳ್ತಾರೆ ರೀ ಐನೂರ ನಲ್ವತ್ತು ನೋಡಿ ಬರ್ತೀನಿ ಕರ್ನಾಟಕಲ್ಲೇ ಬರ್ತೀನಿ ಕರ್ನಾಟಕದ ಮ್ಯಾಪ್ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲಿ ಗೆಲ್ತಾರೆ ಇಲ್ಲಿ ಕೇಳಿ ಎಲ್ಲಿ ಎಲ್ಲಿ ಕಾಂಗ್ರೆಸ್ನವರು ಗೆಲ್ತಾರೆ ಎಲ್ಲಿ ಎಲ್ಲಿ ಬಿಜೆಪಿಯವರು ಜೆ ಡಿ ಎಸ್ನವ್ರು ಗೆಲ್ತಾರೆ ಮ್ಯಾಪ್ ಪ್ರಕಾರ ನವರು ಮೂರು ಸೀಟ್ ಗೆಲ್ತಾರೆ ಅಂತ ಹೇಳ್ತಾರೆ ಇನ್ನು ಅವರು ಕರಾವಳಿ ಕಿತ್ತೂರು ಕರ್ನಾಟಕ ಎಲ್ಲ ಗೆಲ್ತಾರೆ ಆ್ಯಂಡ್ ಸೌತ್ ಹಳೆ ಕರ್ನಾಟಕದಲ್ಲಿ ಎಕ್ಸೆಪ್ಟ್ ಇದು ನಿಮ್ಮ ಯಾವುದು ಚಾ ಚಾಮರಾಜಗಾರ ಬಿಟ್ಟು ಮ್ಯಾಪಲ್ಲಿ ತೋರಿಸ್ತದೆ ಬ್ಲೂ ಅಲ್ಲಿ ಇದರಲ್ಲಿ ಕೇಸರಿ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ನೀವು ಹಾಕಿದ್ರೆ ಶಾಲ್ ಕಲರ್ ಉಂಟು ಇವ್ರದ್ದು ಬ್ಲೂ ಅಲ್ಲಿ ತೋರಿಸಿದ್ದಾರೆ ಆ ಮ್ಯಾಪ್ ನನ್ನ ಹತ್ರ ಉಂಟಿದೆ ಈಗ ಇದನ್ನು ಇದನ್ನು ಸುಳ್ಳು ಯಾಕೆ ಧೈರ್ಯವಾಗಿ ಕೊಟ್ಟಿದ್ದಾನೆ ಇಂಡಿಯಾದ ಮಾತ್ರ ಆಲ್ ಓವರ್ ಇಂಡಿಯಾ ಫೈವ್ ಫಾರ್ಟಿ ತ್ರೀ ಕಾನ್ಸಿನ್ಸ್ ಕೊಟ್ಟುಬಿಟ್ಟಿದ್ದಾನೆ ದಟ್ ಇಸ್ ದ ಅವ್ರ ಬೋಲ್ಡ್ನೆಸ್ ದಟ್ ಇಸ್ ಇಸ್ ಇದು ಕಾನ್ಫಿಡೆನ್ಸ್ ಹೌದಲ್ವಾ ಯಾರು ಕೊಡ್ತಾರೆ ಹೇಳಿ ಅವನು ಹೇಳ್ತಾನೆ

ಒಂದ್ ನಿಮಿಷ ಒಂದ್ ನಿಮಿಷ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಡಿಲಿಮಿಟೇಷನ್ ಕೂಡ ಆಗುತ್ತೆ ಮುಂದಿನ ಈ ಲೆಕ್ಕ ಇಲ್ಲ ಸಾವಿರದ ಇಪ್ಪತ್ತೊಂಬತ್ತನೆ ಇಟ್ಟಿದ್ದಾರೆ ಟಾರ್ಗೆಟ್ ಅಲ್ಲಿಗೆ ಬರುತ್ತೆ ದಟ್ಸ್ ಅ ಡಿಫರೆಂಟ್ ಇಶ್ಯೂ ಈ ಪರಿಸ್ಥಿತಿ ಮುಂದೆ ಹೇಗೆ ಹೋಗುತ್ತೋ ಯಾವ ರೀತಿ ಆಗಿ ನೀವು ಜೊತೆ ಆಗಿರ್ತಿರೋ ದೂರ ದೂರ ಆಗ್ತಿರೋ ಬೇರೆ ವಿಚಾರ ಬಟ್ ಆಕ್ಚುಲಿ ಫ್ಯಾಕ್ಟ್ ವರ್ಕ್ ಆಗ್ತಾ ಏನು ಈ ಬಾರಿ ನಿಮ್ಮ ಎಕ್ಸಿಟ್ ಪೋಲ್ ಪ್ರಕಾರ ನೋಡ್ತಾ ಇರೋದಾದ್ರೆ ಏನ್ ನಿಮಗ್ ಬೆನಿಫಿಟ್ ಆಗ್ತಾ ಇರೋದು ಏನ್ ಅವರಿಗೆ ಲಾಸ್ ಆಗ್ತಿರೋದು ಮೊದಲನೇದಾಗಿ ಕರ್ನಾಟಕ ಕರ್ನಾಟಕದಲ್ಲಿ ಕಳೆದ ವರ್ಷ ಬಂದಂತ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದ ಅವರ ಆಡಳಿತ ವೈಖರಿ ಐದು ಗ್ಯಾರಂಟಿಗಳು ಕೊಟ್ಟಿದಾರಲ್ಲ ಅಲ್ಲಿಗೆ ಅಲ್ಲಿಗೆ ಬಂದೆ ನಾನು ಇನ್ನೂ ಅದನ್ನ ಟೀಕೆನೆ ಮಾಡಕ್ಕೆ ಹೋಗ್ತಿಲ್ಲ ಗ್ಯಾರಂಟಿಗಳ ಬಗ್ಗೆ ಟೀಕೆನೆ ಮಾಡ್ತಾ ಇಲ್ಲ ಗ್ಯಾರಂಟಿಗಳ ಭ್ರಮೆನಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶದ ಚುನಾವಣೆಯನ್ನ ರಾಜ್ಯದ ಚುನಾವಣಾ ಮಟ್ಟಕ್ಕೆ ಇಳಿಸ್ಕೊಂಡ್ರು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೋದಿ ವಾಸಸ್ ಗ್ಯಾರಂಟಿ ಅಂತ ಇತ್ತೇ ಹೊರ್ತು ಮೋದಿ ವಾಸಸ್ ರಾಹುಲ್ ಗಾಂಧಿ ಮೋದಿ ವಾಸಸ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಎಲ್ಲೂ ಇರ್ಲಿಲ್ಲ ಎಲ್ಲೂ ಇರಲಿಲ್ಲ ಈಗ ನಾನು ಒಂದು ಮತದಾರ ಮೋದಿ ಅವರಿಗೆ ಹಾಕ್ಬಾರ್ದು ಅಂತ ಒಂದು ತೀರ್ಮಾನ ಮಾಡ್ಕೊಂತಾರೆ ಅನ್ಕೊಳ್ಳಿ ಆಲ್ಟರ್ನೇಟ್ ಏನು ಏನು ಗ್ಯಾರಂಟಿನ ಆಲ್ಟರ್ನೇಟಿವ್ ನೋ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಫಸ್ಟ್ ಫೇಲ್ಯೂರ್ ಆಗಿದ್ದೆಲ್ಲಿ ಈ ಚುನಾವಣೆಯಲ್ಲಿ ಅಂದ್ರೆ ಮೊದಲನೇದಾಗಿ ಕುಟುಂಬ ರಾಜಕಾರಣದಲ್ಲಿ ಇಪ್ಪತ್ತೆಂಟು ಸೀಟಲ್ಲಿ ಹದಿನೆಂಟಕ್ಕೂ ಹೆಚ್ಚು ಕುಟುಂಬದ ಮಕ್ಕಳಿಗೆ ಟಿಕೆಟ್ ಕೊಟ್ಟದ್ದು ಎರಡನೇದು ಚುನಾವಣೆಯನ್ನು ರಾಜ್ಯ ಮಟ್ಟಕ್ಕೆ ಇಳಿಸ್ಕೊಂಡಿದ್ದು ಕೆಲವು ಕೆಲವು ಜಾಗದಲ್ಲಿ ಕ್ಷೇತ್ರ ಮಟ್ಟಕ್ಕೆ ಇಳಿಸ್ಕೊಂಬಿಟ್ರು ಕ್ಷೇತ್ರ ಮಟ್ಟಕ್ಕೆ ನೀವು ಈಗ ರಾಹುಲ್ ಗಾಂಧಿಯವ್ರನ್ನ ಲೀಡ್ರ್ ಅಂತ ಪ್ರೊಜೆಕ್ಟ್ ಮಾಡೋದೇ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಲೀಡ್ರ್ ಅಂತ ಪ್ರೊಜೆಕ್ಟ್ ಮಾಡೋದಾದರೆ ಮಮತಾ ಬ್ಯಾನರ್ಜಿ ಆ್ಯಂಡ್ ಅರವಿಂದ್ ಕೇಜ್ರಿವಾಲ್ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಖರ್ಗೆ ಅವ್ರನ್ನ ನೇಮಕ ಮಾಡಿ ಅಂತ ಅನೌನ್ಸ್ ಮಾಡಿ ಅಂದರು ಅದಕ್ಕೆ ಯಾರೂ ವಿರೋಧ ಎಲ್ಲರೂ ವಿರೋಧ ಮಾಡಿದ್ರು ಡಿಶಿಷನೇ ತೊಗೊಳ್ಳಿಲ್ಲ ಡಿಸಿಷನ್ ತೊಗೊಳ್ಳಿಲ್ಲ ಅದಾದ ಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಎಲೆಕ್ಷನ್ ನಡೀತಾ ಇರೋ ಟೈಮಲ್ಲೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಕರ್ನಾಟಕದಿಂದ ಯಾರೂ ಪ್ರಧಾನಮಂತ್ರಿಗಳಾಗಲ್ಲ ಅಂದರು ಅಂದರೆ ಅರ್ಥ ಏನು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲ್ಲ ಅಂದ್ರ ಇಂಡೆ ಇಂಡೈರೆಕ್ಟ್ಲಿ ಅದು ಇವೆಲ್ಲ ಕಾರಣಗಳಿಗಾಗಿ ಕರ್ನಾಟಕದಲ್ಲಿ ಜನ ತೀರ್ಮಾನ ತಗೊಂಡ್ರು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನ್ಯಾಚುರಲ್ ಅಲಯನ್ಸ್ ಆಗಿದೆ ಕಾಂಗ್ರೆಸ್ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಹುಟ್ಟಿರ್ತಕ್ಕಂಥ ಪಕ್ಷಗಳು ಇವು ಇವ್ರಿಗೆ ಓಟ್ ಹಾಕಿದ್ರೆ ದೇಶದಲ್ಲಿ ಸುಭದ್ರ ಸರ್ಕಾರ ಇರ್ತದೆ ಮೋದಿಯವರು ಸುಭದ್ರ ಸರ್ಕಾರ ಕೊಡ್ತಾರೆ ಅನ್ನೋ ಭಾವನೆಯಿಂದ ಅಲಯನ್ಸ್ ಪಾರ್ಟ್ನರ್ಗೆ ಅವಕಾಶ ಸಿಕ್ಕಿದೆ ಅನ್ನೋದನ್ನ ಈ ಎಕ್ಸಿಟ್ ಪೋಲ್ಗಳು ಹೇಳ್ತಿದ